ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದುತ್ತಿರುವ ಪುಸ್ತಕ ಸಾಹಿತ್ಯ ಪ್ರೇರಣೆ. ಮಾಸ್ತಿಯವರ ಸಾಹಿತ್ಯ ಪ್ರೇರಣೆ ಪುಸ್ತಕದಿಂದ ನಮ್ಮ ಸಾಹಿತ್ಯ ಕ್ಷೇತ್ರದ ಭಾಗವನ್ನು ನಾವು ನಿನ್ನೆ ವಾಚನ ಮಾಡ್ತಾ ಇದ್ದೆ. ಈಗ ಅದರ ಮುಂದುವರಿದ ಭಾಗ ಸರಣಿ ಕಾರ್ಯಕ್ರಮ 150 ಸಾಹಿತ್ಯ ಪ್ರೇರಣೆ ಭಾಗ 2. ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನು ನಾನು ನನ್ನ ವಿಮರ್ಶನ ಲೇಖನಗಳನ್ನು ಕುರಿತು ಎರಡು ಮಾತನ್ನು ಹೇಳಬಹುದು. ನಾನು ಬರೆಯುವ ದಿನಗಳ ಆರಂಭದಲ್ಲಿ ನಮ್ಮ ಇಂಗ್ಲಿಷ್ನಲ್ಲಿ ಎಸ್ಸೇಸ್ ಇನ್ ಕ್ರಿಟಿಸಿಸಂ ಎಂದು ಕರೆಯುವ ರೀತಿಯ ಲೇಖನ ಒಂದು ಕೂಡ ಇರಲಿಲ್ಲ. ನನಗೆ ಮ್ಯಾಥ್ಯೂ ಆರ್ನಾಲ್ಡ್, ಲೆಸ್ಲಿ ಸ್ಟೀಫನ್ ಅವರ ವಿಮರ್ಶನ ಉಪನ್ಯಾಸಗಳನ್ನು ಓದಿ ಹಿಡಿಸಲಾರದಷ್ಟು ಆನಂದವಾಗಿತ್ತು. ನಮ್ಮಲ್ಲಿ ಇಂಥ ಬರಹ ಬೇಕೆಂದು ಹಿಡಿಯಲಾರದ ಆಸೆ ಮೂಡಿತ್ತು. ಇದನ್ನು ಇಂಗ್ಲಿಷ್ ಬಲ್ಲ ನನ್ನಂಥ ಜನರಿಂದ ಆಗಬೇಕು, ನಾನೇ ಆರಂಭಿಸೋಣ ಎಂದು ಯೋಚಿಸಿದೆ. ಆ ವೇಳೆಗೆ ಸರಿಯಾಗಿ ನಂಜನಗೂಡಿನ ನಮ್ಮ ಸೋದರಿ ತಿರುಮಲಾಂಬ ಅವರು ತಮ್ಮ ಕೆಲವು ಕತೆಗಳನ್ನು ಬರೆದು ಪ್ರಕಟಿಸಿದ್ದರು. ಇವುಗಳಲ್ಲೇ ಕೆಲವನ್ನು ನಾನು ಓದಿದ್ದೆ. ಇವಕ್ಕೆ ಒಬ್ಬೊಬ್ಬ ದೊಡ್ಡ ಮನುಷ್ಯರು ಮುನ್ನುಡಿಗಳನ್ನು ಬರೆದಿದ್ದರು. ಈ ಎಲ್ಲ ಮುನ್ನುಡಿಗಳ ಸಾರ ಒಂದೇ: ಪುಸ್ತಕ ಒಳ್ಳೆಯದು, ಇದಕ್ಕೆ ಪ್ರೋತ್ಸಾಹ ದೊರೆಯಬೇಕು. ಪುಸ್ತಕಗಳು 4-6 ತರಗತಿಗಳಿಗೆ ಪಠ್ಯಪುಸ್ತಕವಾಗಿ ನಿಯಮಿತವಾಗಿದ್ದವು. ಒಂದು ಪುಸ್ತಕ 1 ವರ್ಷ 5ನೇ ಫಾರ್ಮಿಗೆ, ಬೇರೆ 1 ವರ್ಷ ಇದಕ್ಕಿಂತ ಬಹುಮೇಲಿನ ಒಂದು ತರಗತಿಗೆ ನೇಮನ ಪಡೆದಿತ್ತು. ಇದು ನನಗೆ ತೀರಾ ಅನುಚಿತ ಎಂದು ಕಂಡಿತು. ಕತೆ ಬೇರೆ, ಬಹು ಸಾಮಾನ್ಯವಾದದ್ದು. ಈ ಬಗ್ಗೆ ನನಗೆ ನನ್ನ ಅತೃಪ್ತಿಯನ್ನು ನನ್ನ ಸೋದರ ಲೇಖಕರಿಗೆ ತಿಳಿಸಿದೆ. ಅವರು ಶ್ರೀಕೃಷ್ಣ ಸೂಕ್ತಿಯ ಶ್ರೀ ರಾಜಗೋಪಾಲ ಕೃಷ್ಣರಾಯರನ್ನು ಬಲ್ಲವರು. ಆ ಮಾತನ್ನು ಅವರಿಗೆ ತಿಳಿಸಿದರು. ರಾಯರು 1912 ನಾನು ಮೈಸೂರಿನಲ್ಲಿದ್ದಾಗ ಅಲ್ಲಿಯ ಬೇರೆ ಕೆಲಸಕ್ಕೆ ಬಂದಿದ್ದವರು ನನ್ನ ಬಳಿಗೆ ಬಂದರು. ಪರಿಚಯವನ್ನು ತಿಳಿಸಿ ಈ ಮಾತನ್ನು ಎತ್ತಿ ಈ ಪುಸ್ತಕಗಳ ವಿಷಯ ಒಂದು ಲೇಖನ ಬರೆಯಿರಿ, ನನ್ನ ಪತ್ರಿಕೆಯಲ್ಲಿ ಪ್ರಕಟಿಸುತ್ತೇನೆ ಎಂದರು. ವಿಷಯ ತಕ್ಕಷ್ಟು ಮುಖ್ಯವಾದದ್ದೆಂದು ನನ್ನ ಭಾವನೆ. ಸೋದರಿ ಲೇಖಕಿಯರ ಮಾತು ನನಗೆ ಮುಖ್ಯವಾಗಿರಲಿಲ್ಲ. ನಮ್ಮ ವಿದ್ಯಾರ್ಥಿಗಳಿಗೆ ಪಾಠ ಪುಸ್ತಕವೆಂದು ನೇಮನ ಮಾಡುವ ಪುಸ್ತಕಗಳು ಎಂಥವಾಗಿರಬೇಕು ಎನ್ನುವುದು ದೊಡ್ಡ ಸಂಗತಿ ಎನಿಸಿತು. ಆದ್ದರಿಂದ ನಾನು ರಾಜಗೋಪಾಲ ಕೃಷ್ಣರಾಯರ ಸೂಚನೆಗೆ ಒಪ್ಪಿ ಸೋದರಿಯರ ಸತೀಹಿತೈಷಿಣಿ ಗ್ರಂಥಮಾಲೆಯ ಕುರಿತು ಒಂದು ಲೇಖನವನ್ನು ಬರೆದೆನು. ರಾಯರು ಅದನ್ನು ತಮ್ಮ ಪತ್ರಿಕೆಯಲ್ಲಿ ಪ್ರಕಟಪಡಿಸಿದರು. ಇದು ಆದದ್ದು ಯಾವ ವರ್ಷ ಎಂದು ನಾನು ಮರೆತಿದ್ದೇನೆ. ಅಂತೂ ಈ ಲೇಖನವನ್ನು ಬರೆದು ನಾನು ವಿಮರ್ಶೆಯ ನಮ್ಮ ಹೊಸ ಸಂಪ್ರದಾಯವನ್ನು ಆರಂಭಿಸಿದಂತಾಯಿತು. ಎಂದ ಮೇಲೆ ಇದು ಇಲ್ಲಿಗೆ ನಿಲ್ಲುವಂತಿಲ್ಲ, ಮುಂದುವರಿಯಬೇಕು. ಹೇಗೆ, ಏಕೆ ಎಂದು ಹೇಳುವುದು ಮೊಟ್ಟ ಮೊದಲ ಕೆಲಸ. ಇದನ್ನು ಮಾಡಿದ ಮೇಲೆ ಉದಾಹರಣೆಯಾಗಿ ಇನ್ನೂ ಕೆಲವು ಲೇಖನಗಳನ್ನು ಬರೆಯಬೇಕು. ಚಿಕ್ಕಮಗಳೂರಿನಲ್ಲಿ ಸಾಹಿತ್ಯವನ್ನು ಕುರಿತ ಲೇಖನಗಳನ್ನು ಬರೆದು ಮುಗಿಸಿದ ಮೇಲೆ ನಾನು ಕೃತಿ ವಿಮರ್ಶೆಯ ಕಾರ್ಯ ಎಂಬ ಲೇಖನವನ್ನು, ನಮ್ಮ ಲಾವಣಿ ಸಾಂಗತ್ಯಗಳನ್ನು, ಹರಿದಾಸರ ಕೀರ್ತನೆಗಳನ್ನು ಕುರಿತು ಲೇಖನಗಳನ್ನು ಬರೆದೆ. ಇವು ಅಲ್ಲಲ್ಲಿ ಪ್ರಕಟ ಆದ ಮೇಲೆ 4 ಲೇಖನಗಳನ್ನು ಸೇರಿಸಿ 1924 ವಿಮರ್ಶೆ ಪುಸ್ತಕವನ್ನು ಪ್ರಕಟಿಸಿದೆ. ಸತೀಹಿತೈಷಿಣಿ ಗ್ರಂಥಮಾಲೆಯ ಕುರಿತು ಲೇಖನದಲ್ಲಿ ಕೆಲವು ಮಾತು ಕಠಿಣವಾದದ್ದೆಂದು ಆಮೇಲೆ ನನಗೆ ತೋರಿತು. ಆ ಮೇಲಿನ ಬರಹದಲ್ಲಿ ನಾನು ಇದನ್ನು ಸೂಚಿಸಿದೆನು. ಆದರೆ ಲೇಖನವನ್ನು ಬರೆಯುವ ವೇಳೆಗೆ ನನ್ನ ಮನಸ್ಸಿನ ಮುಂದೆ ಇದ್ದದ್ದು ಆ ಗ್ರಂಥಮಾಲೆ, ಅದರ ಲೇಖಕಿ ಸಹೋದರಿ ಅಲ್ಲ. ಒಂದು ಅರ್ಥದಲ್ಲಿ ಇದು ಒಳ್ಳೆಯದೇ. ವಿಮರ್ಶೆ ವ್ಯಕ್ತಿಪರ ಆಗಬಾರದು, ಕೃತಿಪರ ಆಗುವುದೇ ಸರಿ. ನನ್ನ ವಿಮರ್ಶೆ ಉಪನ್ಯಾಸಗಳನ್ನು ಒಂದರಲ್ಲಿ ಕುರಿತು ಮಿತ್ರರು ತೀವ್ರವಾದ ಭಿನ್ನಾಭಿಪ್ರಾಯವನ್ನು ಪ್ರಕಟಪಡಿಸಿದ್ದಾರೆ. ನಾನು ಮುದ್ದಣ್ಣನ ರಾಮಾಶ್ವಮೇಧ ಗ್ರಂಥವನ್ನು ಬಹಳ ಹಾಕಿ ಮೆಚ್ಚಿಕೊಂಡವನು. ಮುದ್ದಣ್ಣ ಮನೋರಮೆಯರ ಸಂಸಾರ ಚಿತ್ರವನ್ನು ಹೊಗಳಿ ಇಂಗ್ಲಿಷ್ನಲ್ಲಿ 1926 ಒಂದು ಲೇಖನವನ್ನು ಬರೆದಿದ್ದೆ. ಸೆಂಟ್ರಲ್ ಕಾಲೇಜಿನ ಕರ್ನಾಟಕ ಸಂಘ ಮುದ್ದಣ್ಣನ ಉತ್ಸವವನ್ನು ಏರ್ಪಡಿಸಿದಾಗ ಶ್ರೀರಾಮಾಶ್ವಮೇಧ ವಿಷಯ ಉಪನ್ಯಾಸ ಮಾಡಿದೆ. ಆಮೇಲೆ ಸಂಘ ಪ್ರಕಟಿಸಿದ ಮುದ್ದಣ್ಣ ಗ್ರಂಥಕ್ಕೆ ಅದನ್ನು ಲೇಖನವಾಗಿ ಒದಗಿಸಿದೆ. ಈ ಗ್ರಂಥವನ್ನು ಹೊಗಳುವಲ್ಲಿ ನಾನು ಅದರ ಶೈಲಿ ಶ್ರೇಷ್ಠವಾದದ್ದು, ಅದರ ಕಥನ ಕಲೆ ಉನ್ನತವಾದದ್ದು, ಉನ್ನತ ಮಟ್ಟದ್ದು, ಅದರ ಪ್ರಕೃತಿ ವರ್ಣನೆ ಸೌಂದರ್ಯ ಗ್ರಾಹಿಯನ್ನು ನಿವೇದಿಸಿದೆ. ಎಸ್ ಬಿ ರಂಗಣ್ಣನವರು ಕೆಲವು ವರ್ಷಗಳ ನಂತರ ಈ ಲೇಖನದ ಮಾತೆತ್ತಿ ಮುದ್ದಣ್ಣನ ರಾಮಕಥೆ ಸಾಮಾನ್ಯ ಚಿತ್ರ, ಮುದ್ದಣ್ಣ ಮನೋನಯಮೆಯವರ ಸಂವಾದ ಇದಕ್ಕೆ ಚಿನ್ನದ ಚೌಕಟ್ಟು ಎಂದು ಹೇಳಿ ನಾನು ಮುದ್ದಣ್ಣ ಶೈಲಿಯನ್ನು ಹೊಗಳಿದ್ದು ಅತಿಯಾಯಿತು ಎಂದು ಅಭಿಪ್ರಾಯಪಟ್ಟರು. ಈಚೆಗೆ ಸಿ ಪಿ ಕೆ ಮಿತ್ರರು ಸಹ ಮುದ್ದಣ್ಣನ ಕುರಿತು ನನ್ನ ಪ್ರಶಂಸೆ ಅತಿಯಾಯಿತು ಎಂದು ಹೇಳಿದ್ದಾರೆ. ನನ್ನ ಈ ಪ್ರಶಂಸೆ ನನ್ನ ವಿಮರ್ಶನ ಶಕ್ತಿಯನ್ನು ಕುರಿತೇ ಶಂಕೆಯನ್ನು ಮೂಡಿಸುತ್ತದೆ ಎಂದು ಇವರ ಭಾವನೆ. ರಾಮಾಶ್ವಮೇಧದ ರಾಮ ಕತೆ ಸಾಮಾನ್ಯವೇ, ವಿಶಿಷ್ಟವೇ ಎಂದು ವಿಷಯದಲ್ಲಿ ನಾನು ಏನನ್ನಾಗಲಿ ಹೇಳಿದ್ದಿಲ್ಲ. ಉತ್ತರಕಾಂಡದ ಕತೆ ಎಲ್ಲ ವಾಲ್ಮೀಕಿಯ ನಂತರವೇ ಯಾರೋ ಬರೆದದ್ದು ಎಂದು ನನ್ನ ಎಲ್ಲ ದಿನದ ಅಭಿಪ್ರಾಯ. ಇನ್ನು ಮುದ್ದಣ್ಣನ ರಾಮನ ವಿಷಯದ ನನ್ನ ಭಾವನೆ ಏನಾದೀತು? ಯಾವನೋ ಆಭಾಸ
ವಾಲ್ಮೀಕಿ ರಚಿಸಿದ್ದ ಅಭಾಸ ರಾಮನ ನಡತೆಯನ್ನು ನಾನು ವಿಮರ್ಶಿಸಲಿಲ್ಲ. ನನ್ನ ದೃಷ್ಟಿ ಇದ್ದದ್ದೆಲ್ಲ ಮುದ್ರಣನ ಶೈಲಿ, ಕಥನ ವರ್ಣನೆ ಇವುಗಳ ಮೇಲೆ. ಈ ಮೂರು ವಿವರದಲ್ಲಿ ನಾನು ಪುನಃ ಯೋಚನೆ ಮಾಡಿದ್ದೇನೆ. ಈಗಲೂ ನನಗೆ ಅಂದಿನ ಅಭಿಪ್ರಾಯವೇ ಇದೆ. ನಾನು ಶೈಲಿಯ ವಿಷಯ ತಕ್ಕಷ್ಟು ಯೋಚನೆ ಮಾಡಿದ್ದೇನೆ, ವ್ಯಾಸಂಗ ನಡೆಸಿದ್ದೇನೆ, ಪ್ರಯೋಗ ಮಾಡಿದ್ದೇನೆ. ಡಿಕ್ವಿನ್ಸಿ, ರಸ್ಕಿನ್ ಮಹನೀಯರ ಗದ್ಯವನ್ನು ಪುಟ ಪುಟ ಒಂದು ಕಾಲದಲ್ಲಿ ಬಾಯಿಪಾಠ ಮಾಡಿದ್ದೇನೆ. ಮುದ್ರಣನ ಶೈಲಿ ಆ ಶೈಲಿಗಳಷ್ಟು ಚೆನ್ನಾಗಿದೆ ಎಂದೇ ನನ್ನ ತಿಳುವಳಿಕೆ. ಇದು ತಪ್ಪು ಇರಬಹುದು. ಮಿತ್ರರಿಗೆ ರಸ್ಕಿನ್, ಡಿಕ್ವಿನ್ಸಿಗಳ ಶೈಲಿಯ ಮಟ್ಟಕ್ಕೆ ಮುದ್ರಣನ ಶೈಲಿ ಬರುವುದಿಲ್ಲ ಎಂದು ಕಂಡರೆ ನಾನು ಅದನ್ನು ತಪ್ಪು ಎನ್ನುವುದಿಲ್ಲ. ಅವರ ಪರಿಶೀಲನೆಗೆ ಹಾಗೆ ಕಾಣುತ್ತದೆ ಎಂದು ನಿಲ್ಲಿಸುತ್ತೇನೆ. ಮಿತ್ರರು ನನ್ನ ವಿಮರ್ಶನ ಶಕ್ತಿಯ ವಿಷಯ ಶಂಕೆ ಪಡಬಹುದು. ಆದರೆ ಇವರ ಶಂಕೆ ಎಷ್ಟು ಯುಕ್ತ ಎಂದು ಇವರು ಯೋಚಿಸುವುದು ಒಳ್ಳೆಯದು ಎಂದು ಸೂಚಿಸುತ್ತೇನೆ. ಶೈಲಿಗಳು, ವರ್ಣನೆಗಳು ಯಾವುವು, ಎಷ್ಟು ಚೆನ್ನ ಎಂಬ ವಿಷಯದಲ್ಲಿ ಅಭಿಪ್ರಾಯ ಬೇರೆ ಆದಾವು ಅಷ್ಟೇ. ಓದುವ ಬೇರೆ ಜನರ ಶೈಲಿಗಳನ್ನು ನೋಡಿ ತಮ್ಮ ತಮ್ಮ ಅಭಿಪ್ರಾಯವನ್ನು ಕಟ್ಟಿಕೊಳ್ಳಬೇಕು. ಕೃತಿ ವಿಮರ್ಶೆಯನ್ನು ಕುರಿತ ನನ್ನ ಲೇಖನದಲ್ಲಿ ನಾನು ನಮ್ಮಲ್ಲಿ ವಿಮರ್ಶನ ಲೇಖನ ಏಕೆ ವಾಡಿಕೆಯಾಗಲಿಲ್ಲ ಎನ್ನುವ ವಿಚಾರ ಮಾಡಿ ನನಗೆ ತೋರಿದ ಕಾರಣಗಳನ್ನು ಹೇಳಿದೆ. ನಾನು ನಮ್ಮಲ್ಲಿ ಹಿಂದೆ ವಿಮರ್ಶೆಯ ಅಗತ್ಯವಿರಲಿಲ್ಲ ಎಂದು ಹೇಳಿದನೆಂದು ತಿಳಿಸಿ ಒಬ್ಬ ಮಿತ್ರರು ಇದು ವಿಲಕ್ಷಣ ತರ್ಕ ಎಂದಿದ್ದಾರೆ. ವಿಮರ್ಶೆಯ ಲೇಖನ ಬರಲಿಲ್ಲ ಅಷ್ಟೇ, ವಿಮರ್ಶೆಗಳು ನಡೆಯುತ್ತಲೇ ಇತ್ತು, ನಿರ್ಧಾರವೂ ಆಗುತ್ತಿತ್ತು. ವಿಮರ್ಶನದ ಲೇಖನ ಅಗತ್ಯವಾಗಲಿಲ್ಲ ಎಂದಷ್ಟೇ ನನ್ನ ಅಭಿಪ್ರಾಯ. ವಿಮರ್ಶೆಯ ಅಗತ್ಯ ಇರಲಿಲ್ಲ ಎಂದಲ್ಲ. ಕನ್ನಡದಲ್ಲಿ ಒಳ್ಳೆಯದಲ್ಲದ ಕಾವ್ಯ ಯಾವುದು ಉಳಿಯುತ್ತಿರಲಿಲ್ಲ ಎನ್ನುವಲ್ಲಿ ನನ್ನ ಅರ್ಥ ಆಯಾ ಕಾಲದ ಜನರ ಅಭಿಪ್ರಾಯದಲ್ಲಿ ಒಳ್ಳೆಯದಲ್ಲದ್ದು ಎಂದು. ಕನ್ನಡದಲ್ಲಿ ಉಳಿದು ಬಂದಿರುವ ಎಲ್ಲ ಕಾವ್ಯವು ನನ್ನ ಅಭಿಪ್ರಾಯದಲ್ಲಿ ಒಳ್ಳೆಯದು ಎಂದು ನನ್ನ ಅರ್ಥ ಅಲ್ಲ. ಸಿಪಿಕೆ ಮಿತ್ರರ ಇನ್ನೆರಡು ಮಾತು ಕುರಿತು ನನ್ನ ಮನಸ್ಸನ್ನು ತಿಳಿಸಬೇಕು. ಕಾಳಿದಾಸನನ್ನು ನಮ್ಮವನೆಂದು ಹೇಳುವ ನಾವು ಮರ್ಯಾದೆಯಿಂದ ಗಣಿಸಬಹುದಾದ ಕವಿಗಳು ಕೂಡ ನಮ್ಮ ಸೀಮೆಯಲ್ಲಿ ಈಚೆಗೆ ಇಲ್ಲದೆ ಹೋದರು ಎಂದಿರುವುದನ್ನು ಸಾಧುವಲ್ಲ ಎಂದು ತಿಳಿಸಿದರು ಈ ಮಿತ್ರರು. ಕನ್ನಡದಲ್ಲೇ ಪಂಪ, ನಾರಾಯಣಪ್ಪ ಇಲ್ಲವೇ? ಕಾಳಿದಾಸನಿಗೆ ಇವರೇನು ಕಡಿಮೆ ಎಂದಿದ್ದಾರೆ. ಈಚೆಗೆ ಎನ್ನುವಲ್ಲಿ ನನ್ನ ಮನಸ್ಸಿನಲ್ಲಿ ಇದ್ದದ್ದು ಲಕ್ಷ್ಮೀಶ, ರತ್ನಾಕರ ವರ್ಣಿ, ದಿನದಿಂದ ಈಚಿನ ಕಾಲ. ಪಂಪ ಕುನಮಾರವಾಸರ ಕಾಲ ಅಲ್ಲ. ಇದನ್ನು ವಾಕ್ಯದಲ್ಲಿ ಸ್ಪಷ್ಟಪಡಿಸಬಹುದಾಗಿತ್ತು. ಇದರ ಮೇಲೆ ಪಂಪ, ಕುಮಾರವ್ಯಾಸ ಬಹುಶ್ರೇಷ್ಠ ಕವಿಗಳು ಹೌದು ಎಂದು ನಾನು ಒಪ್ಪುವೆನಾದರೂ ಇವರು ಕಾಳಿದಾಸನಿಗೆ ಸಮ ಎಂದು ಒಪ್ಪಲಾರೆ. ಮೇಘದೂತದ ಜೊತೆಗೆ ತೂಗುವ ಗ್ರಂಥ ಹಲವು ಇಲ್ಲ ಎಂದಿರುವುದು ಅತ್ಯುಕ್ತಿಯ ಅಂಚನ್ನು ಮುಟ್ಟಿದೆ ಎನ್ನುವ ಇವರ ಅಭಿಪ್ರಾಯ ಸರಿ ಇರಬಹುದು. ದಿಟ್ಟದಲ್ಲಿ ಹಲವಲ್ಲ ಕೆಲವಾದರೂ ಇಂಥ ಗ್ರಂಥ ಯಾವುದು ಎಂದು ಈ ಮಿತ್ರರು ಯೋಚಿಸಬೇಕು. ಇಂಗ್ಲಿಷ್ ಹೊರತು ಲೋಕದ ಬೇರೆ ಬೇರೆ ಭಾಷೆಗಳ ಸಾಹಿತ್ಯಗಳನ್ನು ನಾನು ಬರೆಯ ಆಂಗ್ಲ ಭಾಷಾಂತರದಲ್ಲಿ ನೋಡಿದ್ದೇನೆ ಅಷ್ಟೇ. ಶ್ರೇಷ್ಠವಾದವು ಎಂದು ಭಾಷಾಂತರ ಪಡೆದಿರುವ ಗ್ರಂಥಗಳಲ್ಲಿ ನನಗೆ ತಿಳಿದಿರುವ ಮಟ್ಟಿಗೆ ಮೇಘದೂತದ ಯೋಗ್ಯತೆಯ ಕಾವ್ಯದ ಗ್ರಂಥಗಳ ಹೆಸರು ನನಗೆ ತಿಳಿಯದು. ನಮ್ಮಾಳ್ವರ್ ತಿರುಮಾಲೈ ರುಂಜೋಲೈ ಯ ವರ್ಣನೆಯ ಪದ್ಯಗಳನ್ನು ಹೊಗಳಿ ನಾನು ಅದರ ಸಮಾನಾದ ಕೃತಿ ದುರ್ಲಭ ಎಂದಿರುವಲ್ಲಿ ಮುಗ್ಗರಿಸಿದ್ದೇನೆ ಎಂದು ಈ ಮಿತ್ರರು ಹೇಳಿದ್ದಾರೆ. ದುರ್ಲಭ ಎಂದರೆ ದೊರೆಯುವುದು ಕಷ್ಟ ಎಂದಂತಾಯಿತು. ಕಷ್ಟ ಅಲ್ಲವೇ, ಸುಲಭವೇ? ಕೆಲವೇ ಪಂಕ್ತಿಯ ಕೆಲವೇ ಪದ್ಯಗಳಲ್ಲಿ ಇಷ್ಟು ಸೊಗಸು ತುಂಬಿರುವ ದೈವಭಕ್ತಿಯ ಕೃತಿಗಳು ಬಹಳ ಇವೆಯೇ? ನನ್ನ ತಿಳಿವು ತಪ್ಪೇ ಇರಬಹುದು, ಆದರೆ ಅನೇಕ ಇಲ್ಲ ಎನ್ನುವುದೇ ಸದ್ಯ ನನ್ನ ತಿಳಿವು. ನನ್ನ ಅಭಿಪ್ರಾಯ ತಪ್ಪೇ ಆದರೂ ಮಿತ್ರರು ಇಲ್ಲಿ ಮುಗ್ಗರಿಸು ಪದವನ್ನು ಬಳಸಬೇಕೇ? ಯೋಚನೆ ಮಾಡಬೇಕು. ವಿಚಾರ ಪುಸ್ತಕದಲ್ಲಿ ಶ್ರೀ ಇ.ವಿ. ರಾಮಸ್ವಾಮಿ ನಾಯಕರನ್ನು, ಅವರ ಪ್ರತಿಮೆಯ ಸ್ಥಾಪನೆಯನ್ನು, ಕಮ್ಯುನಿಸ್ಟ್ ಪ್ರಮುಖರು ಕೆಲವರನ್ನು ಕುರಿತು ನಾನು ಹೇಳಿರುವ ಮಾತನ್ನು ಹಿಡಿದು ಮಿತ್ರರು ಶ್ರೀ ವೈಕುಂಠರಾಜು ಕೆಲವು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಇದಕ್ಕೆ ವಿವರಣೆ ಕೊಡುವುದಕ್ಕೆ ಇದು ಸ್ಥಳವಲ್ಲ, ಆದರೆ ನನ್ನ ವಾಕ್ಯಗಳಿಗೆ ಪ್ರೇರಕವಾದ ಭಾವ ಏನು ಎಂದು ನಾನು ತಿಳಿಸಬೇಕು. ಮದರಾಸಿನಲ್ಲಿ 60 ವರ್ಷಗಳ ಹಿಂದೆ ಉಗ್ರ ರೂಪ ತಾಳಿದ ಬ್ರಾಹ್ಮಣೇತರ ವೈಮನಸ್ಯ ಎಲ್ಲರ ಗಮನಕ್ಕೂ ಬಂದಿರುವ ಸಂಗತಿ. ಅದು ಈಚೆಗೆ ಹೇಗೆ ಬೆಳೆದು ಬಂದಿದೆ ಇದನ್ನು ಎಲ್ಲರೂ ಬಲ್ಲರು. ಇದು ವಿಚಾರ ಪುಸ್ತಕದ ನನ್ನ ಲೇಖನದಲ್ಲಿ ಹೊಸದಾಗಿ ಮೊದಲ ಬಾರಿಗೆ ಪ್ರತಿಪಾದಿಸಿರುವ ವಿಷಯವೇನೂ ಅಲ್ಲ. ನಾಯಕರ ಪ್ರತಿಮೆಯನ್ನು ನಿಲ್ಲಿಸಿ ಅದರ ಕೆಳಗೆ ದೇವರನ್ನು ಕುರಿತ ಅವರ ಮಾತನ್ನು ಕೊರೆಯಿಸುವುದು ಈ ವೈಮನಸ್ಸೆ ತಳೆದ ಇನ್ನೊಂದು ರೂಪ. ಸಮಾಜದಲ್ಲಿ ಬಡತನ ಇರಬಾರದು ಎನ್ನುವ ಕಮ್ಯುನಿಸ್ಟ್ ತತ್ವ ನನಗೆ ಒಪ್ಪಿಗೆ, ಆದರೆ ಆ ಬಗ್ಗೆ ಅದು ಹಿಡಿದಿರುವ ಬಲಪ್ರಯೋಗ ಕ್ರಮ ನನಗೆ ಒಪ್ಪಿಗೆ ಇಲ್ಲ. ಇದನ್ನು ಹೇಳುವಲ್ಲಿ ನಾನು ಯಾವ ರಾಜಕೀಯ ಪಕ್ಷಕ್ಕಾಗಲಿ ಸೇರಬೇಕಾದದ್ದಿಲ್ಲ. ನಾನು ಸಾಹಿತಿ, ಸರ್ವ ಜನ ಕ್ಷೇಮವನ್ನು ಕುರಿತು ಯೋಚಿಸುತ್ತಿರುವವನು. 4 ಮಾತಿನಲ್ಲಿ ನಾನು ಸಂಪ್ರದಾಯ ಶರಣನಂತೆ ಕಾಣಬಹುದು, ಬೇರೆ 4 ಮಾತಿನಲ್ಲಿ ಅದನ್ನು ಬಿಟ್ಟಿದ್ದೇನೆ ಎನ್ನುವುದೂ ಕಾಣುತ್ತದೆ. ಇದು ವಿಚಾರ ಪುಸ್ತಕದ ಕೆಲವು ಲೇಖನಗಳಲ್ಲಿ ಕಾಣದಿರಬಹುದು.
ಇಂಥವೇ ಲೇಖನಗಳ ಸಂಗ್ರಹ ಇನ್ನು ಕೆಲವಿದೆ. ನನ್ನ ಜೀವನ ಸಂಪಾದಕೀಯಗಳ ಸಂಗ್ರಹವು ನನ್ನ ಅಭಿಪ್ರಾಯವನ್ನು ಪ್ರಕಟಿಸುತ್ತದೆ. ಮುಖ್ಯ ಸಂಗತಿ ಇದು, ನಮ್ಮ ಜನ ಈಗ ಹೊರಗಿನಿಂದ ಬಂದ ಕೆಲವು ಭಾವನೆಗಳನ್ನು ಹಿಡಿದು ಮಾರ್ಪಾಡುಗಳನ್ನು ಮಾಡುವ ಯತ್ನದಲ್ಲಿ ದೇಶದ ಕ್ಷೇಮಕ್ಕೆ ಘಾತಕವಾದ ಮಾರ್ಗಗಳನ್ನು ಹಿಡಿಯುತ್ತವೆ. ಸನಾತನ ಧರ್ಮದಲ್ಲಿ ನಡೆಯುತ್ತಿರಬೇಕಾದ ಹಿಂದೂ ಸಮಾಜ ಆ ಧರ್ಮದ ಜೀವಂತ ತತ್ವಗಳನ್ನು ಮರೆತು ಕಾಡಿನಲ್ಲಿ ಅಲೆದು ಕಂಗಾಲಾಗುತ್ತಿದೆ. ಅದು ತನ್ನ ಧರ್ಮವನ್ನು ಉಳಿಸುವ ತಾನು ಬದುಕುವ ದಾರಿ ಯಾವುದು ಎಂದು ಕಂಡುಕೊಳ್ಳಬೇಕಾಗಿದೆ. ಸಿನಿಮಾದಲ್ಲಿ ಚುಂಬನ ನಗ್ನತೆ ಬೇಡವೆಂದಿರುವ ಚಿತ್ರಗಳಲ್ಲಿಯೇ ಅನೀತಿಯ ಅಂಶಗಳು ಕಾಣುತ್ತಿವೆ ಎಂದು ನನ್ನ ಮಿತ್ರರು ಹೇಳುತ್ತಾರೆ. ನೀತಿಯಲ್ಲಿ ಪ್ರಯೋಜನ ಇದೆ ಎನ್ನುವರು ಇದನ್ನು ಸರಿಪಡಿಸಲು ಯತ್ನಿಸಬೇಕು. ಈ ಯತ್ನದಿಂದ ಪ್ರಯೋಜನ ಇಲ್ಲ ಎಂದು ಅಸಹಾಯಕರಾಗಿ ಚುಂಬನ ನಗ್ನತೆಗಳು ಬರಲಿ ಬಿಡಿ ಎಂದು ಎನ್ನಲಾಗದು. ನಾನು ಸಂಪ್ರದಾಯಕ್ಕೆ ಅಂಟಿಕೊಂಡಿರುವುದರಿಂದ ಹೀಗೆಲ್ಲ ಮಾತನಾಡುತ್ತೇನೆ ಎಂದು ನನ್ನ ಮಿತ್ರರು ಸೂಚಿಸಿದ್ದಾರೆ. ದಿಟ, ನಾನು ಸಂಪ್ರದಾಯದಲ್ಲಿ ಯಾವುದು ಒಳ್ಳೆಯದು ಎಂದುಕೊಂಡಿದ್ದೇನೆ ಅದನ್ನು ಉಳಿಸೋಣ ಎಂದು ಬಯಸುತ್ತೇನೆ. ಇವರು ಹಾಗೆಯೇ ಮಾಡುತ್ತಾರೆ. ಭೇದವಿರುವುದು ಯಾವುದು ಒಳ್ಳೆಯದು ಎನ್ನುವುದನ್ನು ಕುರಿತ ಅಭಿಪ್ರಾಯದಲ್ಲಿ ಇದನ್ನು ಜನಪ್ರಮುಖರು ಒತ್ತಟ್ಟು ಸೇರಿ ವಿಚಾರ ನಡೆಸಿ ನಿರ್ಧರಿಸಬೇಕು. ಒಬ್ಬೊಬ್ಬರು ತಮಗೆ ತೋರಿದ್ದೇ ಸರಿ ಎಂದು ಹಠ ಮಾಡಿ ನಡೆದರೆ 10 ಜನ 10 ದಿಕ್ಕಿಗೆ ಹೋಗುವುದಾಗುತ್ತದೆ. ಸಮಾಜ ಉಳಿಯುವುದಿಲ್ಲ. ಈ ಎಲ್ಲ ಬರವಣಿಗೆಯಲ್ಲೂ ನನ್ನ ಮನಸ್ಸು ಒಂದೇ ದಾರಿಯನ್ನು ಹಿಡಿಯುತ್ತದೆ. ಸ್ವತಃ ವಿಚಾರದಲ್ಲಿ, ಪರಸ್ಪರ ವಿಚಾರ ವಿನಿಮಯದಲ್ಲಿ ತಾಳ್ಮೆಯಿಂದ ವರ್ತಿಸುವುದೊಂದೇ ವ್ಯಕ್ತಿಯ, ಸಮಾಜದ, ಪ್ರಾಂತದ, ರಾಷ್ಟ್ರದ ಕ್ಷೇಮಕ್ಕೆ ಸಾಧನ. ಹಠ, ಮುಷ್ಕರ, ಶಕ್ತಿ ವಿನಿಯೋಗ ಕ್ಷೇಮದ ಮಾರ್ಗ ಅಲ್ಲ. ಕ್ಷೇಮದ ಮಾರ್ಗ ಎಂದಿರುವ ಈ ಮಾರ್ಗದಲ್ಲಿ ಎಲ್ಲ ಜನ ನಡೆಯುವಂತೆ ಸಮಾಜ ಪ್ರಮುಖರು ನೋಡಿಕೊಳ್ಳಬೇಕು. ಲೇಖಕರು ಇಂಥ ಪ್ರಮುಖರಲ್ಲಿ ಸೇರಿದ್ದಾರೆ. ಇವರು ತಮ್ಮ ಹೊಣೆಯನ್ನರಿತು ಸಮಸ್ತ ಜನರ ಕ್ಷೇಮಕ್ಕಾಗಿ ದುಡಿಯಬೇಕು. ಪಂಗಡಗಳ ಕ್ಷೇಮ ಅಷ್ಟನ್ನೇ ನೋಡುತ್ತವೆ ಎಂದರೆ ತಮ್ಮ ಹೊಣೆಯಲ್ಲಿ ಸೋತಂತಾಗುತ್ತದೆ. ನಮ್ಮ ಹಿರಿಯರು ಹಾಕಿದ ಸಹನಾವವತು ಸಂಗಚ್ಛದ್ವಂ ಸಮಾನ ಮಸ್ತುವೋ ಮನ ಸೂತ್ರಗಳು, ಲೋಕ ಕಲ್ಯಾಣದ ಸರ್ವ ಸಮ ಸೂತ್ರಗಳು, ಎಲ್ಲ ವೇಳೆಯೂ ಸೌಮನಸ್ಯವನ್ನು ಬೆಳೆಸೋಣ, ವೈಷಮ್ಯಗಳನ್ನು ಕಡಿಮೆ ಮಾಡೋಣ ಎನ್ನುವುದು ಈ ಸೂತ್ರಗಳು ಸೂಚಿಸುವ ಮನೋಧರ್ಮ. ಹೀಗೆ ಮಾಡೋಣ ಎಂದು ನಾನು ಬೇಡುತ್ತೇನೆ. ಇದು ಸಾಹಿತ್ಯಾದವನಲ್ಲಿ ಯುಕ್ತವಾಗಬಹುದಾದ ಏಕೈಕ ಮನೋಧರ್ಮ. ಕರ್ನಾಟಕ ಇದನ್ನು ಅನುಷ್ಠಾನ ಮಾಡಿ ಭರತ ವರ್ಷಕ್ಕೆಲ್ಲ ಮೇಲ್ಪಂಕ್ತಿಯಾಗಬೇಕು. ಭರತ ವರ್ಷ ಇದನ್ನು ಹಿಡಿದು ಇತರ ರಾಷ್ಟ್ರಗಳಿಗೆ ಮೇಲ್ಪಂಕ್ತಿಯಾಗಬೇಕು. ಕನ್ನಡ ಸಾಹಿತಿಗಳು ಈ ಗುರಿಯನ್ನಿಟ್ಟುಕೊಂಡು ಬಾಳನ್ನು ನಡೆಸಬೇಕು ಎನ್ನುವುದು ನನ್ನ ಬಯಕೆ. ನಾಟಕಗಳ ಪ್ರದರ್ಶನ. ನನ್ನ ನಾಟಕಗಳನ್ನೆಲ್ಲ ನಾನು ನಮ್ಮ ನಾಳಿನ ನಾಟಕ ಸಂಘಗಳು ರಂಗದ ಮೇಲೆ ತರಲಿ ಎಂಬ ಅಪೇಕ್ಷೆಯಿಂದಲೇ ರಚಿಸಿದ್ದೇನೆ. ಆದರೆ ನಮ್ಮಲ್ಲಿ ಕೈಲಾಸಮರ ಹಾಸ್ಯ ನಾಟಕಗಳು ಬಳಕೆಗೆ ಬಂದ ಈಚೆಗೆ ನಾಟ್ಯ ವಿಲಾಸ ಸಂಘಗಳು ಅತಿ ಹಾಸ್ಯದ ಒಂದು ತೆರನ ನಾಟಕಗಳನ್ನು ಬಿಟ್ಟು ಬೇರೆ ನಾಟಕಗಳನ್ನು ಆಡಲು ಯತ್ನಿಸಲಿಲ್ಲ. ತಾಳಿಕೋಟೆ, ಸಾವಿತ್ರಿ, ಛತ್ರಪತಿ ಶಿವಾಜಿ, ಶಿವಛತ್ರಪತಿ, ಯಶೋಧರ, ತಿರುಪಾಣಿ, ಮಂಜುಳ, ಈ ನಾಟಕಗಳು ಒಮ್ಮೆ ಮಾತ್ರ ರಂಗದ ಮೇಲೆ ಬಂದವು. ಬಂದಾಗ ಅವು ತಕ್ಕಷ್ಟು ಚೆನ್ನಾಗಿಯೇ ಕಂಡವು ಎಂದು ಮಿತ್ರರು ಹೇಳಿದ್ದಾರೆ. ಆದರೂ ಇವನು ಮತ್ತೆ ರಂಗದ ಮೇಲೆ ತರಲು ಸಂಘಗಳು ಯತ್ನಿಸಿಲ್ಲ. ನಾಟಕ ಕಂಪನಿಗಳು ಇಂಥ ನಾಟಕಗಳನ್ನು ಆಡುವ ಯೋಚನೆಯನ್ನು ಇನ್ನೂ ಮಾಡಿಲ್ಲ. ಕಾಕನಕೋಟೆ ಎಂದೋ ಬರೆದು ಅಚ್ಚಾದದ್ದು. 10 ವರ್ಷಗಳ ಹಿಂದೆ ಶ್ರೀ ಕೆವಿ ಅಯ್ಯರ್ ಅವರ ಪೋಷಣೆಯ ರವಿ ಕಲಾವಿದ ಮಿತ್ರರ ಯತ್ನದಿಂದ ರಂಗದ ಮೇಲೆ ಬಂತು. ಬಂದದ್ದೇ ಜನರ ಮೆಚ್ಚುಗೆ ಗಳಿಸಿತು. ಮೊದಲ ಬಾರಿ ನಾಟವನ್ನು ನೋಡಿದ ಶ್ರೀ ಕೆ ಸಿದ್ದಲಿಂಗಯ್ಯನವರು ಬದಿಯಲ್ಲಿ ಕುಳಿತಿದ್ದ ನನಗೆ, ಗುರುಗಳೇ, ಈ ನಾಟಕದಲ್ಲಿ ಇಷ್ಟು ಹಾಸ್ಯ ಇಷ್ಟು ಆಲೋಚನೆ ಇದೆ ಎಂತ ಪುಸ್ತಕ ಓದಿದಾಗ ನನಗೆ ತೋರಲಿಲ್ಲ ಎಂದರು. ನಾಟಕವನ್ನು ಬರೆದ ನನಗೆ ಇದು ಹೇಗೆ ಸೊಗಸಬಹುದು ಎಂಬ ವಿಷಯದಲ್ಲಿ ಒಂದು ಕಲ್ಪನೆ ಇತ್ತು. ಆದರೆ ಆ ಕಲ್ಪನೆ ವಾಸ್ತವದ ಮಟ್ಟಕ್ಕೆ ಏರಿರಲಿಲ್ಲ. ನಾಟಕ ದಿಟವಾಗಿ ನಾಟಕ ಹೌದಾದರೆ ಲೇಖಕನಿಗೂ ಹೀಗಾಗುತ್ತದೆ. ಬೇರೆಯವರಿಗೆ ಆಗುವುದು ಏನು ಆಶ್ಚರ್ಯ. ಆಮೇಲೆ ಈ ನಾಟಕವನ್ನು ಈ ಸಂಘದ ಮಿತ್ರರೇ ಹಲವು ಬಾರಿ ಆಡಿದರು. ಬೇರೆ ಸಂಘಗಳು ಒಮ್ಮೊಮ್ಮೆ ಆಡಿದವು. 3 ವರ್ಷದ ಹಿಂದೆ ನಟರಂಗ ಎಂಬ ಸಂಘದ ಮಿತ್ರರು 8-10 ಬಾರಿ ಆಡಿದರು. 1000 ಜನ ಆಟಗಳನ್ನು ನೋಡಿ ಸಂತೋಷಪಟ್ಟರು. ಅದರಲ್ಲಿರುವ ಹಾಸ್ಯಕ್ಕೆ ಮನಕೊಟ್ಟು ನಕ್ಕರು, ನಲಿದರು, ನಾಟಕಕಾರನನ್ನು ಒಪ್ಪಿಕೊಂಡರು. ನಟರಂಗದ ಮಿತ್ರರು ಮೊದಲ ಬಾರಿಗೆ ಆಡಿದಾಗ ಇದರಲ್ಲಿ ಕೆಲವು ಮಾರ್ಪಾಡುಗಳನ್ನು ಮಾಡಿದರು. ಇದು ಕೂಡದೆಂದು ನಾನು ತಿಳಿಸಿದ ಮೇಲೆ ಈ ಮಿತ್ರರು ಆ ಬಳಿಕ ಅದನ್ನು ನಾನು ಹೇಗೆ ಬರೆದಿದ್ದೇನೆ ಹಾಗೆಯೇ ನಟಿಸಿದರು. ರವಿ ಕಲಾವಿದರು ಈ ನಾಟಕವನ್ನು ಧಾರವಾಡ, ಮುಂಬೈ, ಹೊಸದೆಹಲಿಯಲ್ಲಿ ಸಹ ಆಡಿದರು. ದೆಹಲಿಯಲ್ಲಿ ಹಿಂದಿ ಜನರಿಗಾಗಿ ಇದರ ಹಿಂದಿ ಪರಿವರ್ತನೆಯನ್ನು ಆಡಿದರು. ಅದರ ಕುರಿತು ವರದಿಯಿಂದ ಆ ನಟ ಜನರಿಗೆ ಅಷ್ಟಾಗಿ ರುಚಿಸಲಿಲ್ಲವೆಂದು ಕಂಡಿತು. ಇದು ಹಿಂದಿ ಪರಿವರ್ತನದಲ್ಲಿ ಸೊಗಸು ಇರಲಿಲ್ಲವೆಂಬುದರಿಂದ ಇರಬಹುದು, ಇಲ್ಲವೇ ನೋಡಿದವರ ರುಚಿಯ ಕಾರಣದಿಂದಲೂ ಇರಬಹುದು. ಆಟವನ್ನು ನೋಡಿದ ಕುರಿತ ವರದಿಯಲ್ಲಿ ಇಲ್ಲಿಯ ಪತ್ರಿಕೋದ್ಯಮಿ ವಿಮರ್ಶಕರು, ಲೇಖಕರು ನಾಟಕವನ್ನು ರಂಗಕ್ಕಾಗಿ ಬರೆಯಲಿಲ್ಲ, ಆದರೂ ಅದು ರಂಗಕ್ಕೆ ಚೆನ್ನಾಗಿ ಅಳವಡುತ್ತದೆ ಎಂದರು.
ನಾಟಕವನ್ನು ರಂಗಕ್ಕಾಗಿ ಬರೆಯಲಿಲ್ಲ ಎಂದು ಇವರು ಏಕೆ ತಿಳಿದರು? ನಾನು ಕಾಣೆ. ಅಚ್ಚಾದ ಪುಸ್ತಕದ ಮುನ್ನುಡಿಯಲ್ಲಿ ಇದು ರಂಗದ ಮೇಲೆ ಬರಬೇಕೆಂಬ ಅಪೇಕ್ಷೆ ಸ್ಪಷ್ಟವಾಗಿ ಉಕ್ತವಾಗಿದೆ. ಈ ವಿಮರ್ಶೆಗಳನ್ನು ಮಾಡುವ ನಮ್ಮ ಮಿತ್ರರು ನಾಟಕವನ್ನು ಮೆಚ್ಚಿ ಅದರ ಕುರಿತು ನಾಲ್ಕು ಮಾತು ಹೇಳುವ ವೇಳೆ ಅಚ್ಚಾದ ಪುಸ್ತಕವನ್ನು ಎತ್ತಿಕೊಂಡು ನೋಡುವಷ್ಟು ಶ್ರಮವನ್ನು ಕೂಡ ವಹಿಸಲು ಮನಸ್ಸು ಮಾಡುವುದಿಲ್ಲ. ಇದರ ಕಾರಣ ಅಶ್ರದ್ಧೆ, ಆಲಸ್ಯ ಎಂದು ಹೇಳಲಾಗುವುದಿಲ್ಲ. ತಮ್ಮ ಮಾತು ಸರಿಯಾಗಲಿ ಎಂಬ ವಿಷಯದಲ್ಲಿ ಇವರಿಗೆ ತಕ್ಕಷ್ಟು ಎಚ್ಚರವಿಲ್ಲ ಅಷ್ಟೆ. ಜನರಿಗೆ ತಿಳುವಳಿಕೆ ಕೊಡಲು ಹೊರಡುವ ಜನ ಇಂಥ ಅಜಾಗ್ರತೆಯಿಂದ ಬಿಡಿಸಿಕೊಳ್ಳಬೇಕು. ಎಷ್ಟು ಸಣ್ಣ ವಿಷಯದಲ್ಲಾದರೂ ಹೇಳಿಕೆ ತಪ್ಪಾಗದಂತೆ ಅವಶ್ಯವಾದ ಎಚ್ಚರಿಕೆ ವಹಿಸಬೇಕು. ನಟರಂಗದ ಮಿತ್ರರು ಕಾಕನಕೋಟೆ ನಾಟಕವನ್ನು ಬೆಂಗಳೂರಿನ ಹಲವು ಬಾರಿ ಪ್ರದರ್ಶಿಸಿದ ವೇಳೆಗೆ ಆಡಳಿತ ಪ್ರಮುಖರು ಅದನ್ನು ನೋಡಿ ಬೇರೆ ಊರುಗಳ ನಮ್ಮ ಜನರಿಗೆ ಇದನ್ನು ನೋಡುವ ಅವಕಾಶ ಸಿಗಬೇಕು ಎಂದು ಯೋಚಿಸಿ ಈ ಸಂಘಕ್ಕೆ 10,000 ರೂಪಾಯಿ ಸಹಾಯ ನೀಡಿ ಸಂಘ ಅದನ್ನು 5 ಊರುಗಳಲ್ಲಿ ಪ್ರದರ್ಶಿಸಲು ಏರ್ಪಾಡು ಮಾಡಿದರು. ತೀರೆ ಈಚೆಗೆ ನಟರಂಗದ ಮಿತ್ರರು ಇದನ್ನು 25 ಬಾರಿ ಪ್ರದರ್ಶಿಸಿದರು. ಚಲನಚಿತ್ರವಾಗಿ ನಿರ್ಮಿಸಲು ಏರ್ಪಾಡು ಮಾಡಿದರು. ನನ್ನ ನಾಟಕಗಳನ್ನು ಕುರಿತು ಇನ್ನೊಂದು ಮಾತನ್ನು ಇಲ್ಲಿ ಹೇಳಬೇಕು. ಯಶೋಧರ ನಾಟಕ ಪ್ರಕಟವಾದಾಗ ಅದನ್ನು ವಿಮರ್ಶಿಸುತ್ತಾ ಒಬ್ಬ ಮಿತ್ರರು ಇಂಗ್ಲಿಷ್ನಲ್ಲಿ ಬ್ಲ್ಯಾಂಕ್ ವರ್ಸ್ನಲ್ಲಿ ನಾಟಕಗಳನ್ನು ಬರೆಯುವುದನ್ನು ಬಿಟ್ಟು ಎಷ್ಟೋ ಕಾಲ ಆಯಿತು, ಅಲ್ಲಿಯ ಲೇಖಕರು ಹೊಸ ದಾರಿಯಲ್ಲಿ ನಡೆಯಲು ಹೊರಟಿದ್ದಾರೆ, ಇಂಥ ವೇಳೆ ನಮ್ಮ ಲೇಖಕರು ಈ ಹಳೆಯ ಮಾರ್ಗದಲ್ಲಿ ನಡೆಯುವುದು ಸರಿಯಲ್ಲ ಎಂಬ ಅರ್ಥದ ಟೀಕೆಯನ್ನು ಬರೆದರು. ಇಂಗ್ಲಿಷ್ನಲ್ಲಿ ಯಾರು ಬರೆಯುತ್ತಿದ್ದಾರೆ, ಯಾವುದನ್ನು ನಿಲ್ಲಿಸಿದ್ದಾರೆ ಎನ್ನುವುದು ನಾವು ಏನನ್ನು ಬರೆಯಬೇಕು, ಏನನ್ನು ಬಿಡಬೇಕು ಎನ್ನುವುದಕ್ಕೆ ನಿರ್ಧಾರಕ ವಿಷಯ ಆಗಲಿ ಎನ್ನುವ ಈ ಸೂತ್ರ ಸರಿಯೆಂದು ನನಗೆ ತೋರುವುದಿಲ್ಲ. ಇಂಗ್ಲಿಷ್ ಸಾಹಿತ್ಯ ಇಂಗ್ಲಿಷ್ ಆಡುವ ಜನರ ಜೀವನದ ಬೆಳವಣಿಗೆಯನ್ನು ಅನುಸರಿಸಿ ಬೆಳೆದಿದೆ. ನಮ್ಮ ಸಾಹಿತ್ಯ ನಮ್ಮ ಜನರ ಜೀವನವನ್ನು ಅನುಸರಿಸಿ ಬೆಳೆಯಬೇಕು. ಸಾಹಿತ್ಯದಲ್ಲಿ ಬ್ಲ್ಯಾಂಕ್ ವರ್ಸ್ನಿಂದ ಆಗಬೇಕಾದ ಕೆಲಸ ನಮ್ಮಲ್ಲಿ ಇನ್ನೂ ಬಹಳ ಇದೆ. ನಮ್ಮ ಲೇಖಕರು ಅದನ್ನೆಲ್ಲ ಮಾಡಿ ತಾವು ತಣಿದು ಜನವನ್ನು ತಣಿಸಿದ ಮೇಲೆ ಅದರಲ್ಲಿ ಬರೆಯುವುದನ್ನು ನಿಲ್ಲಿಸಬಹುದು. ಅದುವರೆಗೆ ನಾವು ಈ ಛಂದಸ್ಸಿನಲ್ಲಿ ಏನೆಲ್ಲ ಬರಹ ನಡೆಸಬಹುದು ಅದನ್ನೆಲ್ಲ ನಡೆಸಬೇಕು. ನಮ್ಮ ಸಾಹಿತ್ಯವನ್ನು ಆಂಗ್ಲ ಸಾಹಿತ್ಯದಂತೆ ಉತ್ತಮ ಕೃತಿಗಳಿಂದ ತುಂಬಬೇಕು, ಸಮೃದ್ಧ ಮಾಡಬೇಕು. ಇಷ್ಟಕ್ಕೆ ಇಂಗ್ಲಿಷ್ನಲ್ಲಿ ಬ್ಲ್ಯಾಂಕ್ ವರ್ಸ್ ನಾಟಕಗಳನ್ನು ಬರೆಯುತ್ತಿಲ್ಲ ಎಂಬ ಈ ಮಿತ್ರರು ಮಾತು ಆ ದಿನಕ್ಕೆ ಸರಿಯಾಗಿತ್ತು ಅಷ್ಟೇ. ಇದಾದ ಕೆಲವು ವರ್ಷಗಳಲ್ಲಿ ಏಲಿಯಟ್ ಎಂಬ ಖ್ಯಾತ ಕವಿ ಈ ಛಂದಸ್ಸಿನಲ್ಲಿ ನಾಟಕವೊಂದನ್ನು ಬರೆದನು. ಅದು ಶ್ರೇಷ್ಠ ನಾಟಕ ಎಂದು ಬಲ್ಲವರ ಮೆಚ್ಚುಗೆಯನ್ನು ಪಡೆಯಿತು. ಮುಖ್ಯವಾಗಿ ನಮ್ಮ ಸಾಹಿತ್ಯದ ವಿಷಯ ನಾವು ಸ್ವತಂತ್ರವಾಗಿ ಯೋಚನೆ ಮಾಡಬೇಕು. ಬೇರೆ ದೇಶಗಳಲ್ಲಿ ಭಾಷೆಗಳಲ್ಲಿ ಏನಾಗುತ್ತಿದೆ ಎಂಬುದರ ಅರಿವನ್ನು ನಡೆಗಾಣಿಸದೆ ನಮ್ಮಲ್ಲಿ ಆಗಬೇಕಾದದ್ದು ಏನು ಅದನ್ನು ಸಾಧಿಸುವುದರಲ್ಲಿ ತೊಡಗಬೇಕು. ಇದು ಇಲ್ಲಿ ನನ್ನ ಆಶಯ. ಮಾಸ್ತಿಯವರ ಸಾಹಿತ್ಯ ಪ್ರೇರಣೆಯ ಎರಡನೆಯ ಭಾಗ, ಅವರ ಲೇಖನದ ಎರಡನೇ ಭಾಗವನ್ನು ವಾಚನ ಮಾಡಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.